ಸುದೀಪ್ ಸರ್ಗೆ ಮಾಡಿದ್ರು, ದರ್ಶನ್ ಸರ್ಗೆ ಯಾಕೆ ಮಾಡ್ತಿಲ್ಲ ಶಶಾಂಕ್ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೇನು ರಿಯಾಕ್ಟ್ ಕೊಡ್ತೀರಾ? ಅವ್ರ ಹೆಸರು ದರ್ಶನ್ ಅಂತ. ಏನು ಗೊತ್ತೇನಪ್ಪ, ನನಗೆ ಯಾರಾದರೂ ಒಬ್ರು ಹೀರೋಗೆ ನಾನು ಸಿನಿಮಾ ಮಾಡ್ತೀನಿ ಅಂತಂದರೆ, ಯಾರಾದರೂ ಒಬ್ರು ಪ್ರೊಡ್ಯೂಸರ್ಗ, ನಂದು ನಾನು ಇವಾಗ ಪ್ರೊಡ್ಯೂಸರು, ನಂದು ಪ್ರೊಡಕ್ಷನ್ ಹೌಸ್ ಇದೆ, ಎಲ್ಲ ನಿಜ. ಆದರೆ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋಷ್ಟು ಆರ್ಥಿಕವಾಗಿ ನಾನು ಸಫಲ ಅಲ್ಲ. ಅಂಥ ಸಿನಿಮಾ ಮಾಡೋಕ್ಕೆ ಯಾರೋ ಒಬ್ರು ದೊಡ್ಡ ಪ್ರೊಡ್ಯೂಸರ್ಗಳು ಅಂಥವ್ರು ಯಾರು ಆಗಬೇಕು, ಅಂಥವ್ರು ಯಾರು ಬಂದು ಸರ್ ದರ್ಶನ್ ಸರ್ ಒಂದು ಸಿನಿಮಾ ಮಾಡಬೇಕು ನಿಮ್ಮ ಅದು ಅಂತ ಬಂದಾಗ ನಾವು ಅವೆಲ್ಲ ಮಾಡ್ಬೋದು. ಇನ್ಫ್ಯಾಕ್ಟ್ ನನಗೆ ಪರ್ಸನಲ್ಲಾಗಿ ತುಂಬ ಆಸೆ ಇದೆ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ, ಪರ್ಸನಲ್ಲಾಗಿ ತುಂಬ ಆಸೆ ಇದೆ. ನೋಡೋಣ, ಈಗ ಮೋಸ್ಟ್ಲಿ ಅದು ತಾನಾಗೆ ಬರಲಿ ಅಂತ ನಾನು ಕಾಯ್ತಾ ಇದ್ದೆ ಇಷ್ಟು ದಿವಸ. ಈಗ ನಾನು ಎಲ್ಲರ ಜೊತೆನೂ ಹಂಗೆ ಮಾಡಿರೋದು ಸಿನಿಮಾ. ಹೌದು, ಅದು ತಾನಾಗೆ ಯಾರೋ ಒಬ್ಬರು ಪ್ರೊಡ್ಯೂಸರು ಹಿಂಗೆ ಬರ್ತಾರೆ ಸರ್, ಇವ್ರ ಡೇಟ್ ಇದೆ, ಇವ್ರ ಜೊತೆ ಸಿನಿಮಾ ಮಾಡಬೇಕು, ಹಂಗೆ ಹಿಂಗೆ ಅಂತ ಬಂದಾಗ ಆ ಥರದ ಕಾಂಬಿನೇಷನ್ಗಳೆಲ್ಲ ಆಗಿದೆ. ನಾನು ಹಂಗೆ ಕಾಯ್ತಾ ಇದ್ದೆ ಎಲ್ಲ ಬೇರೆಯವ್ರ ಜೊತೆಗೂ ಬರುತ್ತೆ ಆಗುತ್ತೆ ಹಂಗೆ ಹಿಂಗೆ ಅಂತ. ಈಗ ಆಗಿಲ್ಲ ಅಂದಾಗ ನೋಡೋಣ, ನಾನು ಟ್ರೈ ಮಾಡ್ತೀನಿ, ನಾನಾಗೆ ಮುಂದೆ ಹೋದ್ರೆ ಏನಾದ್ರು ಆಗುತ್ತೆ ಅಂತ ಟ್ರೈ ಮಾಡ್ತೀನಿ, ಯಾಕೆಂದ್ರೆ ಅಭಿಮಾನಿ ಕೇಳ್ತಾ ಇದ್ದಾರೆ, ಅದಕ್ಕೆ ಬೆಲೆ ಕೊಡಬೇಕು. ಸೊ ಅವರು ದರ್ಶನ್ ಅಂತಾನೆ ಅವ್ರ ಹೆಸರು. ಸೊ ತುಂಬ ರಿಕ್ವೆಸ್ಟ್ ಮಾಡಿ ಕ್ವಶನ್ ನೀವು ಕೇಳಬೇಕು ಸರ್ ಅವ್ರಿಗೆ ಅಂತ ಹೇಳಿ. ಅದೇ ಹೇಳಿದ್ರು, ನಾನೇ ಅದು ಅಂತ ಅವಕಾಶ ತಾನಾಗೆ ಬರುತ್ತೆ ಏನೋ ಅಂತ ಕಾಯ್ತಾ ಇದ್ದೆ, ಇದುವರೆಗೂ ಬಂದಿಲ್ಲ. ಈಗ ನಾನೇ ಹುಡ್ಕೊಂಡು ಹೋಗೋಕ್ಕೂ ಟ್ರೈ ಮಾಡ್ತೀನಿ. ಖಂಡಿತ ಸರ್, ಟ್ರೈ ಪರ್ಸನಲ್ ಆಗಿ ಆಸೆ ಇದೆ.